ಹಲೋ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಈಗ ನಿಮಗೆ ಈಗಿನ ಪ್ರೆಸೆಂಟ್ ಕುಂಡಲಿಯ ಬಗ್ಗೆ ಒಂದು ಭಾವಗಳ ಬಗ್ಗೆ ನಿಮಗೆ ವಿವರಣೆ ಮಾಡಲಿಕ್ಕಿದ್ದೇನೆ ನೋಡಿ ಈಗ ನೀವು ಜಗನ್ನಾಥವರದಲ್ಲಿ ಕುಂಡಲಿಯನ್ನು ತೆಗೆದಾಗ ತುಲಾ ಲಗ್ನ ರಗ್ನದಲ್ಲಿ ನೀಚರವಿ ವಕ್ರಿ ಬುಧ ಕೇತು ವೃಶ್ಚಿಕದಲ್ಲಿ ಸ್ವಂತ ಮನೆ ಗುರು ಸ್ವಂತ ಮನೆ ಶನಿ ಸ್ವಂತ ಮನೆ ಕುಜ ವಕ್ರಿಯಾಗಿ ಇನ್ನೊಂದು ನವೆಂಬರ್ ಇಪ್ಪತ್ತರವರೆಗೆ ಮೀನದಲ್ಲಿದ್ದಾನೆ ಚಂದ್ರಭರಣಿ ನಕ್ಷತ್ರದಲ್ಲಿ ರಾಹು ಇದರಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ವೃಷಭದಲ್ಲಿದ್ದಾನೆ ರಾಹುವನ್ನು ಡ್ರ್ಯಾಗನ್ ಹೆಡ್ ಅಂತಲೂ ಕರಿತೇವೆ ಆಯಿತಾ ಈಗ ಒಂಬತ್ತನೇ ಮನೆ ಯಾವುದು ನೋಡಿ ಕಾಲಪುರುಷನ ಒಂಬತ್ತನೇ ಮನೆ ಧನುರ್ ರಾಶಿ ಕಾಲಪುರುಷನ ಹತ್ತನೇ ಮನೆ ಮಕರ ರಾಶಿ ಕರ್ಮಕಾರಕ ಶನಿ ಸ್ಥಾನದಲ್ಲಿ ಇದ್ದಾನೆ ಅಂತ ಗುರು ಒಂಬತ್ತನೇ ಮನೆ ಅಂದರೆ ಕಾರಕನು ಅವನೇ ಒಂಬತ್ತನೇ ಮನೆ ಕಾರಕ ಗುರುವೇ ಆಯಿತಾ ಗುರುವಿಗೆ ಸುಮಾರು ಮೂರ್ನಾಲ್ಕು ನಾಲ್ಕು ಐದು ಮನೆಗಳ ಕಾರಕ ಇರುತ್ತೆ ಅವನಿಗೆ ಆಯಿತಾ ಈಗ ಒಂಬತ್ತನೇ ಮನೆ ಯಾವುದಕ್ಕೆ ತಂದೆಗೆ ಮೊತ್ತ ಮೊದಲು ನಮಗೆ ಗೋಚರ ಆಗುವುದು ತಂದೆಗೆ ಆಮೇಲೆ ಧರ್ಮಕ್ಕೆ ಅದು ಮನೆ ಧರ್ಮದ ನಿಮಗೆ ಧರ್ಮ ಇದೆಯೋ ಇಲ್ಲ ಅಂತ ನೋಡಬೇಕಾದ್ರೆ ನಾವು ಒಂಬತ್ತನೇ ಮನೆಯನ್ನು ನೋಡ್ತೇವೆ ಧಾರ್ಮಿಕ ಸ್ಥಳಗಳಿಗೆ ನೀವೆಲ್ಲಾದರೂ ಭೇಟಿ ಕೊಡಬೇಕಂದ್ರೆ ಒಂಬತ್ತನೇ ಮನೆ ಇರ್ತದೆ ಮತ್ತು ಧರ್ಮ ಇದ್ದಲ್ಲಿ ಗುರು ಇದ್ದಾನೆ ಗುರು ಇದ್ದಲ್ಲಿ ಪ್ರಚ ಪ್ರಚಾರ ಇದೆ ಗುರು ಇಲ್ಲ ಇದ್ದಲ್ಲಿ ಬೋಧನೆ ಇದೆ ಗುರು ಇದ್ದಲ್ಲಿ ಟೀಚಿಂಗ್ ಇದೆ ಇದೆಲ್ಲ ನೋಡಿ ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೊಂದು ತಾಳಿ ಅದನ್ನು ನೀವು ಚಿಂತನೆ ಮಾಡಿದರೆ ಗೊತ್ತಾಗ್ತದೆ ಗುರು ಯಾರು ಟೀಚರ್ ಗುರು ಯಾರು ಬೋಧಕ ಗುರು ಯಾರು ಮಸ್ಜಿದ್ ಮೌಲಿ ಮೌಲ್ವಿ ಗುರು ಯಾರು ಚರ್ಚಿನ ಫಾದ್ರಿ ಗುರು ಯಾರು ದೇವಸ್ಥಾನದ ಅರ್ಚಕ ಪ್ರಧಾನ ಅರ್ಚಕ ಅಂದರೆ ಅವರಲ್ಲಿ ತಿಳುವಳಿಕೆ ಇದೆ ಯಾರಿಗೆ ಗುರು ಒಂಬತ್ತನೇ ಮನೆಯಲ್ಲಿ ಇರ್ತಾನೋ ತಿಳುವಳಿಕೆಗೆ ಒಂದು ಚೂರು ಕಡಿಮೆ ಅವರಲ್ಲಿ ಇರುವುದಿಲ್ಲ ಆಯಿತಾ ಆಮೇಲೆ ಹಿಂದಿನ ಫಾಸ್ಟ್ ಕರ್ಮಗಳಿಗೂ ಕೂಡ ಒಂಬತ್ತನೇ ಮನೆ ನೋಡ್ತೇವೆ ಮೈ ಫ್ಯೂಚರ್ ಡೆಸ್ಟಿನಿ ಗುಡ್ ಲಕ್ ಅದನ್ನು ಕೂಡ ಒಂಬತ್ತನೇ ಮನೆ ನೋಡ್ತೇವೆ ಯಾವಾಗಲೂ ಒಂಬತ್ತನೇ ಮನೆ ಚೆನ್ನಾಗಿದೆ ನಿಂಗೆ ಗುಡ್ ಲಕ್ ಇದೆಯಪ್ಪ ನಿಂಗೇನು ಏನು ಕಡಿಮೆ ಇಲ್ಲ ಅಂತ ನಾವು ಹೇಳ್ತಾ ಇರ್ತೇವೆ ಹೌದಾ ಆಗ ಒಂದು ಇನ್ನೊಂದು ಏನಂದರೆ ಪುರುಷರ ಜಾತಕದಲ್ಲಿ ಅವ ಜೀವಕಾರಕ ಗುರುವೇ ಜೀವಕಾರಕ ಈಗ ನಾಡಿಶಾಸ್ತ್ರದಲ್ಲಿ ನೋಡಿದರೆ ಗುರುವಿನಿಂದ ಶನಿ ಎರಡನೇ ಮನೆಯಲ್ಲಿದ್ದಾನೆ ಅಂದರೆ ಏನಾಯಿತು ಗುರುವಿನ ಛಾಯಾ ಶನಿಯ ಮೇಲೆ ಬೀಳ್ತದೆ ಅಂತ ಬೃಹಸ್ಪತಿಯ ಆಶೀರ್ವಾದ ನಮ್ಮ ತಂದೆ ಹೇಳ್ತಾಯಿದ್ರು ಕಾಣದ ಕೈ ಹಿಂದೆ ನಮ್ಮ ಹಿಂದೆ ಸದಾ ಇರ್ತದೆ ತಥಾಸ್ತು 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 ಅಂತ ಹೇಳ್ತಾ ಇರ್ತದೆ ಅಂತ ಆದ್ದರಿಂದ ಮನೆಯಲ್ಲಿ ಶುಭ ವಿಚಾರಗಳನ್ನೇ ಮಾತಾಡಬೇಕು ಅಂತ ಹೇಳ್ತ ಹೇಳ್ತಾರೆ ಯಾವಾಗಲೂ ಅಶುಭ ಮಾ ವಿಚಾರವನ್ನು ಮಾತಾಡಿದರೆ ಅದು ಕಾಣದ ಕೈ ತಥಾಸ್ತು ಅನ್ನಿಸ್ತದೆ ನೀನು ಸತ್ತೇ ಅಂತ ಅಂಥೇಳಿ ಕೆಲವರು ನಮ್ಮ ಬಾಯಲ್ಲಿ ಕೂಡ ಬರ್ತದೆ ಎರಡನೇ ಮನೆ ಕೇತು ಇದ್ದವರ ಬಾಯಲ್ಲಿ ಅದೇ ರೀತಿಯ ಭಾಷೆಗಳು ಬರ್ತದೆ ಆದರೆ ಸ್ಲೋಲಿ ಅದನ್ನು ಕಳ್ಕೊಳ್ಬೇಕು ಅದಕ್ಕೆ ಈ ಓಂ ಶಾಂತಿ ಬ್ರಹ್ಮಕುಮಾರಿಯವರ ಇದರಲ್ಲಿ ಹೇಳ್ತಾರೆ ಓನ್ಲಿ ವಿ ಆರ್ ವೇರಿಂಗ್ ದ ಕಾಸ್ಟ್ಯೂಮ್ಸ್ ಈ ದೇಹ ಅನ್ನೋದು ಕಾಸ್ಟ್ಯೂಮ್ಸ್ ಇದ್ದಾಗೆ ಯಾವುದ್ರ ಸುತ್ತ ಹೆಣದಿದೆ ಇಂಟರ್ನಲ್ ಪೀಸ್ಫುಲ್ ಸೌಲ್ ಸೌಲ್ ಈಸ್ ದ ಓನ್ಲಿ ಅಮರ ಸೊ ನಾವು ಕೊನೆಗೆ ಮೊನ್ನೆ ಒಬ್ಬರು ಯಾರೋ ಒಬ್ಬರು ಆಲಿ ಸತ್ತೋದ್ರು ಇಡೀ ಚಿನ್ನವನ್ನು ಹಾಕ್ಕೊಂಡು ಅವರನ್ನು ಶವ ಪೆಟ್ಟಿಗೆಯಲ್ಲಿ ಅಂದರೆ ಎಲ್ಲ ಗೋಲ್ಡನ್ ಅರಮನೆ ಗೋಲ್ಡನ್ ಗೋಲ್ಡನ್ ಬಿಸ್ಕೆಟ್ಸ್ ಗೋಲ್ಡನ್ ಜ್ಯುವೆಲ್ರಿ ಆದರೆ ಕೊನೆಯಲ್ಲಿ ಹೋಗುವಾಗ ಆರಡಿ ಬೈ ಮೂರಡಿ ಗಟ್ಟಿಯ ಅದನ್ನೆಲ್ಲ ಯಾರು ತಗೊಂಡು ಹೋಗ್ತಾರೆ ನೋಡಿ ಇರುವಾಗ ಚಿಂತೆ ಇಲ್ಲದಿರುವಾಗ ಶಾಂತಿ ಸೊ ದಟ್ ಈಸ್ ಐ ಆಲ್ವೇಸ್ ಯು ಶುಡ್ ಸೇ ದ್ ಐ ಆಮ್ ಹ್ಯಾವಿಂಗ್ ಪೀಸ್ಫುಲ್ ಸೌಲ್ ಐ ಆಮ್ ಹ್ಯಾವಿಂಗ್ ಪೀಸ್ಫುಲ್ ಸೌಲ್ ಓಂ ಶಾಂತಿ ಸೊ ಓನ್ಲಿ ಸೌಲ್ ಸೊ ಎಲ್ಲರ ಹತ್ರ ಇರೋದು ಸೌಲ್ ಯಾವಾಗ ಡಿಸ್ಪ್ಯೂಟ್ ಬರ್ತದೆ ಅಂದರೆ ನಮಗೂ ನಿಮಗೂ ವಾಗ ವಾದ ಆದಾಗ ಮಾತ್ರ ನಿಮ್ಮ ಸವಲು ನನ್ನ ಸೌಲೆ ಅರ್ಥ ಆಯಿತಾ ಅದು ಬೇರೆ ಬೇರೆ ಇರ್ಬೋದು ಅಷ್ಟೇ ವಿನ ಕಾಸ್ಟ್ಯೂಮ್ಸ್ ನೀವು ಬೇರೆ ಬೇರೆ ಮಾಡ್ಕೊಂಡಿದ್ದೀರಿ ಸೊ ವಾದ ಏನಕ್ಕೆ ನೀನು ಕರೆಕ್ಟ್ ಅಂತ ಹೇಳಿದರೆ ನಾವು ಇಂಟರ್ನಲ್ ಪೀಸನ್ನು ಹುಡ್ಕಂತ ಹೋದಲ್ಲಿ ನಮಗೆ ತಿಳಿತದೆ ಓಹೋ ಎಲ್ಲ ನಾವು ಸುಮ್ಮನೆ ಬೇರೆಯವರನ್ನು ದ್ವೇಷಿಸಿ ಮಾತನಾಡುವುದು ಅಂತ ಸೊ ನಾನೀಗ ಒಂದು ಏಳು ಎಪಿಸೋಡನ್ನು ನೋಡ್ತಾ ಇದ್ದೇನೆ ಎಮೋಷನಲ್ ವಿಚಾರವಾಗಿ ನನಗೂ ಅದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಅವರ ಒಂದು ಬೋಧನೆ ಕರೆಕ್ಟ್ ಅನ್ನಿಸ್ತು ನಾನು ಡೆಲ್ಲಿಯಲ್ಲಿ ಅಟೆಂಡ್ ಮಾಡಿದ್ದೇನೆ ಆದರೆ ಈಗ ಯೂಟ್ಯೂಬಲ್ಲಿದೆ ಅದನ್ನು ನೋಡ್ತಾ ಇದ್ದೆ ಆಯಿತಾ ಸೊ ಯಾತ ಕೇಳ್ತಾನೆ ನೀವು ಚಿಂತೆ ಮಾಡಬೇಕು ಗುರುವಿನ ಛಾಯೆ ಬೃಹಸ್ಪತಿ ಕಾಣದ ಕೈ ಹಾಗೆ ಆಶೀರ್ವಾದ ಮಾಡುವವನೇ ಗುರು ಗುರುವಿನ ಆಶೀರ್ವಾದ ಇದ್ದರೆ ನಿಮಗೆ ಕರ್ಮ ಒಳ್ಳೆದು ಸಿಗ್ತದೆ ಅಂತ ನೀವು ಇವಾಗ ಹೇಳ್ಬೋದು ಈಗ ಬರೋಣ ಶನಿಯ ಬಗ್ಗೆ ಶನಿ ಯಾರು ಕರ್ಮಕಾರಕ ಕರ್ಮಕಾರಕ ಶನಿ ಶಿಸ್ತುಗಾರ ಡಿಸಿಪ್ಲಿನ್ ಯಾಕಂದರೆ ಯಾರೇ ಇಲ್ಲಿ ಮಕರ ಮತ್ತು ಕುಂಭದವರು ಹಾರ್ಡ್ ವರ್ಕಿಂಗ್ ಏನೋ ಇದೆ ತಮ್ಮ ದೇಹದ ಎನರ್ಜಿನೆಲ್ಲ ಹಾಕಿ ನೂರೈವತ್ತು ಕಿಲೋಮೀಟ್ರ್ ಕೂಡ ಓಡಿಸ್ತಾ ಇರ್ತಾರೆ ದಿವಸ ನಮ್ಮ ಸನಿನ್ ಲಾ ಲಾಬ ಇದ್ದು ಹಾಗೆ ಎವ್ರಿ ಡೇ ಹೀಸ್ ಟು ಟ್ರಾವೆಲ್ ತೌ ಹಂಡ್ರೆಂಡ್ ಫಿಫ್ಟಿ ಕಿಲೋಮೀಟರ್ಸ್ ನಾಟ್ ಲೆಸ್ ದ್ಯಾನ್ ದ್ಯಾಟ್ ಟು ಮೇಕ್ ಮಾರ್ಕೆಟಿಂಗ್ ಈಸ್ ಎ ಮಾರ್ಕೆಟಿಂಗ್ ಎಮ್ ಬಿ ಎ ಸೊ ಆದ್ದರಿಂದ ಶನಿ ಅನ್ನೋದು ಹಾರ್ಡ್ ವರ್ಕಿಂಗ್ ಮಾಡಿದ್ರೇ ನಿಮ್ಮ ಹೊಟ್ಟೆ ತುಂಬುತ್ತೆ ಇಲ್ಲಾಂದರೆ ನಿಮಗೇನು ತುಂಬೋದಿಲ್ಲ ಶಿಸ್ತನ್ನು ಕರೆಸ್ತಾನೆ ಡಿಸಿಪ್ಲಿನ್ ಹೆರಾಫೇರಿ ಮಾಡಿದರೆ ನೀವು ಔಟ್ ಶನಿಗೆ ಯಾವಾಗಲೂ ಅಷ್ಟೆ ಹಿರಿಯವರನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು ತಂದೆ ತಾಯಿಯನ್ನು ಮೊದಲು ಗೌರವಿಸಬೇಕು ಅಂತ ಹೇಳ್ತಾರೆ ಹೆಚ್ಚಿನವರು ಯಾರೂ ಮಾಡೋದಿಲ್ಲ ನಾವು ಹೇಳುವುದಷ್ಟೇ ಬೋಧನೆ ಮಾಡುವುದಷ್ಟೇ ಶನಿ ಈ ಶೂದ್ರಾದಿಗಳ ಇದರ ಆತ್ಮದಲ್ಲಿ ಇರ್ತಾನೆ ಅಂತ ಚಪ್ಪಲ್ ಬೂಟ್ ಎಲ್ಲ ಶನಿ ಕೆಲವರು ಬೂಟನ್ನು ದಾನ ಮಾಡ್ತಾರೆ ಕೊಡ್ತಾರೆ ನಾವು ದಕ್ಷಿಣ ಕನ್ನಡದ ಸೌತ್ ಇಂಡಿಯನ್ ಸೌತ್ ಇಂಡಿಯನ್ಸ್ ಅಂತ ಈ ನಾರ್ತ್ ಇಂಡಿಯನ್ಸ್ ಎಲ್ಲ ಇದೆ ಸತ್ಯ ಹೇಳಬೇಕಂದ್ರೆ ನಾನು ಕೂಡ ಶೂ ಜೊತೆಯನ್ನು ತೆಗೆದುಕೊಂಡು ಬಂದಿದ್ದೆ ಒಬ್ಬ ಕೊಟ್ಟ ಏಯ್ ಉಪಾಧ್ಯಾಯ ಒಂದೇ ದಿವಸ ಹಾಕ್ಕೊಂಡಿದ್ದೆನಂತ ಈಗ ನೋಡೋಕ್ಕೋದ್ರೆ ಅದು ಶನಿ ಅಂದರೆ ನಮಗೇನಾಗಲಿಲ್ಲ ಯಾಕಂದರೆ ನಾನು ಶನಿಯ ಬಗ್ಗೆ ಸುಮಾರು ವೀಡಿಯೋನ ಅಪ್ಲೋಡ್ ಮಾಡಿದ್ದು ನಿಮ್ಗೆ ಗೊತ್ತಿದೆ ಕಾರಣ ಕೇಳ್ತಾ ಹೇಳ್ತಾ ಇದ್ದೀನಂದರೆ ಚಪ್ಪಲ್ ದಾನವನ್ನು ಹಿಡಿಯುವುದು ತಪ್ಪು ಅಂತ ಆದರೆ ನಾವು ನೋ ಗೊತ್ತಿದ್ದು ತಪ್ಪನ್ನು ಮಾಡ್ತೇವೆ ಯಾಕಂದರೆ ಎರಡು ಸಾವಿರ ರೂಪಾಯಿ ಅಲ್ವಾ ಶೂ ಒಂದೇ ದಿವಸ ಹಾಕ್ಕೊಂಡಿದ್ದ ಏನಂತೆ ಅಂಥೇಳಿ ಹಾಗೆ ಅರ್ಥ ಆಯಿತಾ ಸೊ ಶನಿ ಒಂದು ರೀತಿಯಲ್ಲಿ ಕಠಿಣ ಪ್ರವೃತ್ತಿಯವ ನಿಮಗೆ ಶನಿ ಸಾಡೆ ಸಾತಿ ಹಿಡಿಲೇಬೇಕಂತ ನಾನು ವಿಶ್ ಮಾಡ್ತಾನೆ ಎವ್ರಿ ಬಡಿ ಶೂ ಡಾಂಡ್ರ್ ಗೋಸ್ ಸಾಡೆ ಸಾತಿ ಯಾಕಂದರೆ ಈಗ ನೋಡಿ ಕೆಲವ್ರು ಹೇಳ್ತಾರೆ ಅಯ್ಯೋ ನಾನು ನಲವತ್ತು ಲಕ್ಷ ತೊಗೊಂಡಿದ್ದೇನೆ ಸರ್ ಅದಕ್ಕೆ ನಾನು ನಿಮಗೆ ಕೊಡಲಿಕ್ಕೆ ದುಡ್ಡೇ ಇಲ್ಲ ಅಂತಾರೆ ಇಲ್ಲಿ ಜ್ಯೋತಿಷ್ಯಕ್ಕೆ ದುಡ್ಡಿಲ್ಲ ಅವ್ರ ಹತ್ರ ಆದರೆ ನಲವತ್ತು ಲಕ್ಷ ಸಾಲ ಮಾಡಿ ಅವರು ಇದ್ದಾರೆ ಅಂದರೆ ಏನಕ್ಕೆ ಸಾಲ ಮಾಡಿದರು ಅಂದರೆ ಏನೋ ಒಂದು ಪ್ರೋಗ್ರೆಸ್ಸಿಗೆ ಮಾಡಿದ್ದಾರೆ ಹೌದಾ ಅಲ್ವಾ ಅಂದರೆ ನಮಗೆ ಕೊಡಲಿಕ್ಕೆ ಮಾತ್ರ ಇಲ್ಲಿ ತರಕಾರಿ ಥರ ಬಾರ್ಗೇನಿಂಗ್ ಮಾಡ್ತಾ ಇರ್ತಾರೆ ಇಂಥ ಜನಗಳು ಇರ್ತಾರೆ ನಾನು ನೋಡಿದ್ದೇನೆ ಆಯಿತಾ ಸೊ ಯಾತಕ್ಕೆ ಹೇಳ್ತಾ ಇದ್ದೇನೆ ಶನಿ ಏನು ಮಾಡ್ತಾನೆ ಗೊತ್ತೋ ನಿಮ್ಮನ್ನು ನೆಲಕ್ಕೆ ತಂದು ಇಳಿಸಿಬಿಡ್ತಾನೆ ಆಕಾಶದಲ್ಲಿ ಹಾರ್ತಾ ಇದ್ದರೆ ಶನಿ ನಿಮ್ಮನ್ನು ನೆಲಕ್ಕೆ ತಂದು ಇಡ್ತಾನೆ ಇನ್ನೊಂದು ಇಲ್ಲಿ ಗಮ್ಮ ಗಮ್ಮತ್ತಿದೆ ಏನಂದರೆ ರಾಹು ರಾಹು ಎಂದ ಶನಿಯಿಂದ ಎಲ್ಲಿದ್ದಾನೆ ಪಂಚಮ ಪಂಚಮಸ್ಥಾನದಲ್ಲಿದ್ದಾನೆ ನೋಡಿ ಪಂಚಮ ಸ್ಥಾನ ಅದು ತ್ರಿಕೋಣ ಸ್ಥಾನ ಅಂದರೆ ಏನಾಯಿತು ರಾಹುವಿನ ದೃಷ್ಟಿಯೇನೋ ಸ್ಥಾನದಲ್ಲಿದೆ ರಾಹುವಿನ ಶನಿ ಮೇಲೆ ಪಂಚಮ ದೃಷ್ಟಿ ಇದೆ ಅದೇ ಥರ ಶನಿಯ ದೃಷ್ಟಿ ಕೂಡ ರಾಹುವಿನ ಮೇಲೆ ಇದೆ ತಿಳ್ಕೊಳ್ಳಿ ವಾಟ್ ಈಸ್ ರಾಹು ಅಂತ ಕೇಳಿದರೆ ಹಲವಾರು ನಾವಿಗೆ ಇಷ್ಟುವರೆಗೆ ಏನು ಹೇಳಿದ್ದು ಕಡಿಮೆ ಮೋಸ ದಗ ವಂಚನೆ ಅದನ್ನೆಲ್ಲ ಹೇಳ್ತಾ ಇದ್ದೇನೆ ಹೌದಾ ಸೊ ಏನಾಗ್ತದೆ ರಾಹು ಒಂದು ರೀತಿಯಲ್ಲಿ ಫಾರಿನ್ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗದು ಒಂದು ರಾಹು ಇದ್ದಲ್ಲಿ ನಿಮಗೆ ಫಾರಿನ್ ಇನ್ಫ್ಲೂಯೆನ್ಸ್ ಬರುತ್ತೆ ಅಂತ ನಾವು ಹೇಳ್ತಾ ಇರ್ತೇನೆ ಯಾವಾಗಲೂ ಅಥವಾ ಮುಸ್ಲಿಮರ ಸಂಘ ಆಗ್ತದೆ ಅಂತ ಹೇಳ್ತಾ ಇರ್ತೇನೆ ಯಾತಕ್ಕೆ ಹೇಳ್ತಾ ಇರ್ತಾನೆ ಅಂದರೆ ರಾಹು ಈ ಸಾಲ್ವೇಸ್ ಹಾಗೆ ಒಂದು ರೀತಿಯಲ್ಲಿ ಪರದೇಶಕ್ಕೆ ಈಗ ಹನ್ನೆರಡೇ ಮನೆಯಲ್ಲಿ ರಾಹು ಇದ್ರೆ ಪರದೇಶಕ್ಕೆ ಹೋಗ್ತೀರಾ ಅಂತ ಆಯಿತಾ ಸೊ ಈ ರಾಹು ಏನು ಡ್ರ್ಯಾಗನ್ ಹೆಡ್ ಅಂತ ಆಯಿತಾ ಸೊ ನಿಮಗೇನು ಒಂದು ಇಂಡಸ್ಟ್ರಿ ಅಥವಾ ಫಿಲ್ಮ್ ಇಂಡಸ್ಟ್ರಿ ಅಥವಾ ಏವಿಯೇಷನ್ ಡಿವಿಷನ್ ಆಯಿತಾ ಅಥವಾ ಗ್ರಾಫಿಕ್ಸಿಗೆ ಫೋಟೋಗ್ರಫಿಗೆ ನಾನು ನೋಡಿದ್ದೇನೆ ನಮ್ಮ ಎಮ್ ಎಸ್ ಹೆಬ್ಬಾರ್ ಅಂತ ನಾನೊಬ್ಬರು ಕ್ಲೋಸ್ ಫ್ರೆಂಡ್ ಇದ್ದರು ಅವರು ರಾಹು ಇಂದಾಗಿ ಅವರ ಕಣ್ಣು ಕೂಡ ಒಂಥರ ಕ್ಯಾಮರಾ ಕಣ್ಣಿದ್ದಾಗ ವಿ ಕೆನಾಟ್ ಅವಾಯ್ಡ್ ಹಿಸ್ ನಜರ್ ದೃಷ್ಟಿ ಅವರು ಆ ರೀತಿಯ ಕ್ಯಾಮರಾ ಕಣ್ಣಿನಂತೆ ನೋಡ್ತಾ ಇರ್ತಾರೆ ಸೊ ಅದು ರಾಹು ಕಂಪ್ಯೂಟ್ರಿಗೆ ರಾಹು ಹಾರ್ಡ್ವೇರ್ಗಳಿಗೆ ರಾಹು ಬಿಸ್ನೆಸ್ಸಿಗೆ ರಾಹು ಆಯಿತಾ ಮತ್ತು ಕಾರ್ಖಾನೆ ಪ್ಲಾಸ್ಟಿಕ್ಕಿಗೆ ಮರಗಳಿಗೆ ಕ್ರೈಮಿಗೆ ಸಂಬಂಧಿಸಿದ ಕೆಲಸಗಳಿಗೆ ನೋಡಿ ಈ ಕ್ರೈಮ್ಸ್ ಎಲ್ಲ ಇದಾಗೋದು ರಾಹು ಇದ್ದರೆ ಮಾತ್ರ ಅಥವಾ ಆನ್ಲೈನ್ ಬಿಸ್ನೆಸ್ ಕೆಲವರೆಲ್ಲ ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ ಅವ್ರದ್ದು ಜಾತಕ ನೋಡಿ ರಾಹು ಭಾಳ ಪ್ರ ಆಗಿರ್ತಾನೆ ಲಾಟ್ರಿ ಟಿಕೆಟಿಗೆ ಸ್ಮಗ್ಲಿಂಗಿಗೆ ನೋಡಿ ಇದೆಲ್ಲ ಈ ಡ್ರಗ್ಸು ಅದೆಲ್ಲ ಬರೋದು ರಾಹು ಜೋರಿದ್ದರೆ ಮಾತ್ರ ನೀವು ಯಾರನ್ನೇ ಬೇಕಾದ್ರೆ ಇಷ್ಟವರೆಗೆ ಡ್ರಗ್ಸಲ್ಲಿ ಎಡೆ ಸಿಕ್ಕಿದವ್ರನ್ನೆಲ್ಲ ನೋಡಿ ರಾಹು ಭಾಳ ಪವರ್ಫುಲ್ ಆಗಿರ್ತಾನೆ ಅವರಿಗೆ ಅದಕ್ಕೆ ಸಟ್ಟಾಬಾಜಿಗೆ ಈ ಕುದುರೆ ರೇಸಿಗೆ ಸ ಜೂಜಿಗೆ ನಾನು ಕೂಡ ಜೂಜೆಲ್ಲ ಎಲ್ಲ ಆಡಿದವನೆ ಅಂದರೆ ಹೆಚ್ಚಲ್ಲ ಒಂದು ಮುನ್ನೂರು ರೂಪಾಯಲ್ಲಿ ಮುನ್ನೂರು ರೂಪಾಯಿ ಲಾಸ್ ಆಯ್ತು ಅಂದರೆ ಅಲ್ಲಿಗೆ ತಿಲಾರ್ ರೂಪಾಯಿ ಬಿಟ್ಟೆ ಸೊ ಒನ್ 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 ಅಂಕಣ ಏಕ ಅಂಕಡ ಲಾಟ್ರಿಯಲ್ಲೂ ಆಡಿದ್ದೇನೆ ಸೊ ಅದು ಕೂಡ ಹಾಗೆ ಒಂದು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಬಂದ ಕೂಡಲೇ ಅದನ್ನು ಬಿಟ್ಟೆ ಸೊ ಆವಾಗ ಕೆಲಸ ಇಲ್ಲ ಕೆಲಸ ಇಲ್ಲದಿದ್ರೆ ಏನು ಮಾಡೋದು ಇಂಥದ್ದೇ ಎಲ್ಲ ಮಾಡ್ತಾ ಇರೋದು ಅಂತೇಳಿ ಅಂದರೆ ರಾಹು ಒಳ್ಳೇದಿದ್ದರೆ ಭಾಳ ಇನ್ಮಂದು ತೆಗೆದು ಎಲ್ಲಿಗೋ ಮಾಡಿಬಿಡ್ತಾನೆ ಮೇಲೆ ಕೆತ್ತಿರ್ತಾನೆ ಆಯಿತಾ ಅದಕ್ಕೆ ಹೇಳುತ್ತೆ ಥಿಂಕ್ ಬಿಫೋರ್ ಇಂಕ್ ಅಂತೇಳಿ ಸೊ ರಾಹು ಇರುವಾಗ ನೀವು ಜಾಗ್ರತೆ ಇರಬೇಕು ಇಲ್ಲಿ ತ್ರಿಕೋಣ ಸ್ಥಾನದ ಅಧಿಪತಿ ತ್ರಿಕೋಣ ಸ್ಥಾನದ ಅಧಿಪತಿ ಶನಿ ಕರ್ಮಕಾರಕನಾಗಿ ಜೀವಕಾರಕನಾಗಿ ಅಲ್ಲ ಸಾರಿ ಜೀವಕಾರಕನಾದ ಗುರುವಿನಿಂದ ಎರಡೇ ಮನೆಯಲ್ಲಿ ಇರುವುದರಿಂದ ಶನಿ ಗುರುವಿನ ಪ್ರಭಾವಕ್ಕೆ ಒಳಗೊಂಡಿರ್ತಾನೆ ಅಂತ ಈಗ ನೋಡಿ ಗೋಚಾರದ ಶನಿ ಕೂಡ ಅಲ್ಲಿಗೆ ಬಂದಿದ್ದಾನೆ ಆಯಿತಾ ಇಪ್ಪತ್ತನೇ ತಾರೀಕು ನಂತರ ನವಂಬರ್ ಇಪ್ಪತ್ತನೇ ತಾರೀಕು ನವಂಬರ್ ಗುರು ಅಲ್ಲಿಗೆ ಹೋಗ್ತಾನೆ ಸೊ ಗುರು ಶನಿಯ ಮೇಲೆ ಗೋಚರಿಸ್ತಾನೆ ಆದ್ದರಿಂದ ಒಂದು ರೀತಿಯಲ್ಲಿ ನಿಮ್ಮ ಡೆಸ್ಟಿನಿ ನಿಮ್ಮ ಕರ್ಮಾನುಸಾರವಾಗಿ ಕೆಲಸ ಮಾಡ್ತಾ ಇದೆ ಅಂಥೇಳಿ ಇಟ್ ಇಸ್ ಸಿ ಈಗ ಈಗ ಹುಟ್ಟಿದ ಮ ಮಕ್ಕಳಿಗೆಲ್ಲ ಭಾಳ ಒಳ್ಳೇದುಂಟು ನಾನು ಒಂದು ಐದಾರು ಶಿಸೂರಿನ ಮುಹೂರ್ತವನ್ನು ಕೊಟ್ಟಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಿದೆ ಭಾಳ ಖುಷಿಯಾಗಿ ಅವರು ನೀವು ಹಾಗೆ ಆಗಿದೆ ಸರ್ ಅಂತ ಹೇಳಿ ಹೇಳಿದ್ದುಂಟು ಆಯಿತಾ ಸೊ ಆದ್ದರಿಂದ ನೀವೇನು ಮಾಡಬೇಕಂದ್ರೆ ಯು ಯು ಶುಡ್ ಆಲ್ವೇಸ್ ಜಸ್ಟ್ ಮೆಮರೈಸ್ ಸ್ಯಾಟನ್ ಶನಿ ಮಹಾರಾಜನನ್ನು ನೀವು ಬಿಡಲೇಬೇಡಿ ಬೇಕಾದರೆ ನೀವು ನವಗ್ರಹ ಮಂದಿರಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಕರಿ ಎಳ್ಳು ಕರಿ ಬಟ್ಟೆ ಹಾಕಿ ಬನ್ನಿ ನಿಮಗೆ ಭಾಳ ಒಳ್ಳೇದು ಮಾಡ್ತಾನೆ ಈ ಕಾಲದಲ್ಲಿ ಆಮೇಲೆ ಗುರು ನೀಚ ಗುರು ನೀಚ ಅಂದ ಕೂಡ ಏನಾಗಬೇಕು ಗುರುವನ್ನು ಎತ್ತಬೇಕು ನಿಮ್ಮ ಗುರು ಸನ್ಮಾನವನ್ನು ಮಾಡಿ ಅಥವಾ ನಿಮಗೆ ಕಲಿಸಿದ ಗುರುಗಳಿಗೆಲ್ಲ ಒಂದು ಶಾಲ್ ಹೊಸಿ ಬನ್ನಿ ಅವರಿಗೆ ಹಣ್ಣು ಕಾಯಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ಬನ್ನಿ ನಿಮಗೇನು ದುಡ್ಡಿಗೇನು ಕಡಿಮೆ ಇಲ್ಲ ದುಡ್ಡಿಗೆ ಬೇರೆಯವರಿಗೆ ಕೊಡಲಿಕ್ಕೆ ಕಡಿಮೆ ಇರ್ತದೆ ನಾನು ನೋಡಿದ್ದೇನೆ ಸೊ ಎಷ್ಟೋ ಕೋಟಿಗಟ್ಟಲೆ ಬಿಸ್ನೆಸ್ ಮ್ಯಾನ್ ನಾಲ್ಕು ಸಾವಿರ ರೂಪಾಯಿ ಕೊಡಲಿಕ್ಕೆ ಇರ್ತಾರೆ ಸೊ ದೇ ವಿಲ್ ಬಾರ್ಗೈನ್ ಸರ್ ಎರಡು ಜಾತ್ಕ ನೋಡ್ತೀರಾ ಹಾಗೆ ಹೀಗೆ ಅಂತೇಳಿ ಯಾತಕ್ಕೆ ಹೇಳ್ತಾ ಇದ್ದರೆ ದೊಡ್ಡವರು ದೊಡ್ಡ ಬರೀ ದೊಡ್ಡತನ ಅಷ್ಟೇ ಅವರ ಒಂದು ಡೈನಾಸ್ಟಿಯನ್ನು ಬೆಳೆಸ್ಕೊಳ್ಲಿಕ್ಕೋಸ್ಕರ ದೊಡ್ಡವರು ಹೇಗಿರಬೇಕಂದ್ರೆ ಅವರ ದುಡ್ಡನ್ನು ದೊಡ್ಡತನವನ್ನು ಬೇರೆಯವರಿಗೆ ಹಂಚಿ ತಮ್ಮ ದೊಡ್ಡತನವನ್ನು ತೋರಿಸ್ಬೇಕು ಆಯಿತಾ ಈಗ ನಾನು ನೋಡಿ ನಿಮಗೆ ಜ್ಞಾನವನ್ನು ಹಂಚುತ್ತಾ ಇದ್ದೇನೆ ಇದು ಯಾರಿಗೂ ಅರ್ಥ ಆಗೋದಿಲ್ಲ ಜ್ಞಾನವನ್ನು ಹಂಚುತ್ತಾ ಇದ್ದರೆ ಹ ಅದೇನಿವರ್ ಮಹ ಕೆಲವರು ಇದೇ ಇದರಲ್ಲಿ ಜ್ಞಾನ ಹಂಚಿದು ಇದರಲ್ಲಿ ದುಡ್ಡು ಮಾಡುವವರು ಇದ್ದಾರೆ ಈಗ ನೋಡಿ ಒಂದು ವೀಡಿಯೋದಲ್ಲಿ ಹೇಳ್ಕೊಂಡು ಇನ್ನು ಮುಂದಿನ ವೀಡಿಯೋಗಳನ್ನು ನನಗೆ ನಮ್ಮ ಕ್ಲಾಸನ್ನು ಜಾಯಿನ್ ಆಗಿ ಒಂದು ಕ್ಲಾಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರೇ ಮೂರು ಒಂದು ಗಂಟೆಗಳ ಕಾಲ ಹೇಳ್ತೇವೆ ಮೂರು ಬಾರಿ ಒಂದು ಗಂಟೆಗಳ ಕಾಲ ಇಲ್ಲಾಂದರೆ ಐದು ಬಾರಿ ಒಂದು ಗಂಟೆಗಳ ಕಾಲ ಇಪ್ಪತ್ತೈದು ಸಾವಿರ ನೀವು ಕೊಡಬೇಕು ಆನ್ಲೈನ್ ನೋಡಿ ಎಷ್ಟು ಸುಲಭದಲ್ಲಿ ದುಡ್ಡು ಮಾಡ್ಬೋದು ಆದರೆ ನಾವು ಹಾಗೆ ಮಾಡೋದಿಲ್ಲ ನನ್ನ ಜಾ ಈ ಪ್ರತಿಯೊಂದು ವಿಡಿಯೋವನ್ನು ನೋಡಿದರೆ ನೀವು ಉತ್ತೀಶ ಆಸ್ಟ್ರಾಲಜರ್ ಆಗ್ಬೋದು ನನ್ನ ಹತ್ರ ಬರುವಂಥ ಅವಶ್ಯಕತೆಯೂ ಇರುವುದಿಲ್ಲ ನನ್ನ ಪ್ರೈಮರಿ ಇಂಟೆನ್ಷನ್ ಹಾಗೆ ನೀವು ಯಾರು ಬರಬಾರ್ದು ಹತ್ರ ಹೋಗಬಾರ್ದು ನೀವು ಕಲಿಬೇಕು ಕೆಲವರಿಗೆ ಕಲೀಲಿಕ್ಕೆ ಆಗ್ತಾಯಿಲ್ಲ ಮತ್ತು ಏನಿಲ್ಲ ಅವರಿಗೆ ನಮ್ಮದೇನಿದೆ ಈಗ ನೋಡಿ ನಾನು ಈಗ ಯಾವುದಾದ್ರೊಂದು ವಿಡಿಯೋ ಹಾಕಿದರೆ ಈಗ ಕರ್ಕರಾಶಿಯವರು ಕರ್ಕರಾಶಿ ಬರೋದೇ ಕಾಯ್ತಾ ಇರ್ತಾರೆ ಅವ್ರ ತಲೆ ಇಲ್ಲ ಕರ್ಕರಾಶಿಯವರ ಉಳಿದ ರಾಶಿಗಳನ್ನು ಇಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಅದನ್ನು ಕೇಳುವುದೇ ಇಲ್ಲ ಕೇಳಬೇಕು ವೃಷಭ ರಾಶಿಯವರು ರಾಶಿಗೆ ಮಾತ್ರ ಸೀಮಿತವಾಗಬಾರ್ದು ಯಾಕಂದರೆ ಬೇರೆ ಬೇರೆ ವೀಡಿಯೋದಲ್ಲಿ ಬೇರೆ ಬೇರೆ ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತಾ ಇರ್ತೀನಿ ನೀವು ಬೇಕೋ ಬೇಡೋ ಹಾಕಿ ಆನ್ ಮಾಡಿ ಸುಮ್ಮನೆ ಇರಿ ಒಳ್ಳೆಯ ಪಾಯಿಂಟ್ ಇದ್ದರೆ ಹಿಡ್ಕೊಳ್ಳಿ ಗ್ರಾಸ್ ಮಾಡಿ ಈಗ ನಾನು ಚಿಂತನೆ ಮಾಡಬೇಕಾದ್ರೆ ಹಾಗೆ ಚಿಂತನೆ ಹೇಗೆ ಸುಮ್ಮನೆ ಮಾಡಲಿಕ್ಕೆ ಇದು ಹಾ ಹೇಳ್ತಾ ಇದ್ನಲ್ಲ ನಾನು ನಿಮಗೆಲ್ಲರಿಗೂ ಇದರ ಬಗ್ಗೆ ಹೇಳ್ತಾನೆ ಇದ್ದೆ ಚಿಂತನೆ ಯಾಕೆ ಮಾಡಬೇಕು ಈಗ ಶುಕ್ರ ಶುಕ್ರ ಕನ್ಯಾದಲ್ಲಿದ್ದಾನೆ ನೀಚ ಅಂತ ನೀಚ ಅಂದ್ಕೊಳ್ಳೆ ಏನಾಗ್ತಾಯಿದೆ ಶುಕ್ರನಿಂದ ನಿಮಗೆ ಏನು ಲಾಭ ಶುಕ್ರ ಇದ್ದರೆ ಲಕ್ಷ್ಮೀ ಲಾಭ ಶುಕ್ರ ಇದ್ದರೆ ಐಶ್ವರ್ಯ ಲಾಭ ಶುಕ್ರ ಇದ್ದರೆ ಲಕ್ಸುರಿ ಲಾಭ ಕಂಫರ್ಟ್ಸಿನ ಲಾಭ ಹೆಂಗಸರ ಲಾಭ ಹೌದಾ ಜ್ಯುವೆಲ್ರಿ ಲಕ್ಸುರಿ ಐಟಮ್ಸ್ ಜ್ಯುವೆಲ್ರಿ ಫ್ಯಾಷನ್ ಬ್ಯೂಟಿ ಇದೆಲ್ಲ ನಿಮಗೆ ಲಾಭ ಆಗ್ತದೆ ನೀಚ ಆಗಿದ್ದಲ್ಲಿ ಅದೆಲ್ಲ ನಷ್ಟ ಆಗ್ತದೆ ಅದೇ ಮೊನ್ನೆ ಒಬ್ಬರು ಹೇಳಿದರು ಒಳ್ಳೆ ನೋಡಪ್ಪ ಅವಳು ಅವಳು ಹೆಂಡತಿಯಿದ್ದವಳು ಗಂಡನಿಗೆ ಏನು ಹೇಳಿದ್ರು ನೀವು ಇಷ್ಟು ಕುಡಿತೀರ ದಿವ್ಸಕ್ಕೆ ಒಂದು ಆ ಚೌ ಚೌ ಅದಕ್ಕೆ ಕ್ಯಾಶ್ಯೂನಟ್ಟು ಅದನ್ನೆಲ್ಲ ಹೇಳಿ ಒಂಟು ಒಟ್ಟು ಟೋಟಲ್ ಮಾಡಿದರೆ ದಿವ್ಸಕ್ಕೆ ನೂರೈವತ್ತು ರೂಪಾಯಿ ನೀವು ಕಳಿತೀರ ಆ ನೂರೈವತ್ತೆಂಟು ಮೂವತ್ತು ಅಂದರೆ ಎಷ್ಟು ಆಯಿತು ಮೂರು ಸು ಐದ್ಲಿ ಹದಿನೈದು ಮೂರೊಂದು ಮೂರು ಏಳು ಏಳು ಸಾವಿರದ ಐನೂರು ರೂಪಾಯಿ ಬಾಪ್ರೆ ಏಳು ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ವರ್ಷಕ್ಕೆ ಮಲ್ಟಿಪ್ಲೈ ಮಾಡಿ ಹನ್ನೆರಡು ಎರಡು ಎಂಬತ್ನಾಲ್ಕು ಹತ್ರ ಹತ್ರ ಒಂದು ಲಕ್ಷ ರೂಪಾಯಿ ಗೋನ್ ಅಂತೇಳಿ ಹೇಳಿಲ್ಲ ನೀವು ಅದನ್ನು ಕುಡಿದು ಬಿಡಿಯಿತು ಅವೇನಂದ ನೀನು ಬ್ಯೂಟಿ ಪಾರ್ಲರಿಗೆ ನಿನ್ನ ಹೇರ್ ಸ್ಟೈಲಿಗೆ ನಿನ್ನ ಇದಕ್ಕೆ ಇಷ್ಟೆಲ್ಲ ಈ ನೈಲ್ ಪಾಲಿಶಿಗೆ ಆಮೇಲೆ ಡ್ರೆಸ್ ಕೋಡಿಂಗಿಗೆ ಬ್ರಾಗಳಿಗೆ ಇಂಥದ್ದೇ ಬ್ರಾ ಬೇಕು ಅದು ಬೇಕು ಇದು ಬೇಕು ಅಂತೇಳಿ ಅದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ದೀಯಾ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿಂಟು ಹನ್ನೆರಡು ಇದು ಅರುವತ್ತು ಹನ್ನೆರಡೊಂದು ಹನ್ನೆರಡು ಒಂದು ಲಕ್ಷ ಎಂಬತ್ತು ಸಾವಿರ ಖರ್ಚು ಮಾಡ್ತೀನಿ ನಾಳೆಯಿಂದ ನೀನು ಎಲ್ಲ ಬಿಟ್ಟುಬಿಡು ನಾನು ಬಿಡ್ತೇನೆ ಅಂತ ಅವಳು ಕೊನೆಗೆ ಮೇಕಪ್ ಮಾಡೋದೆಲ್ಲ ಬಿಟ್ಟುಬಿಟ್ಟು ರಸ್ತೆಯಲ್ಲಿ ಹೋಗ್ತಾಯಿದ್ರೆ ಅವಳನ್ನು ರೆಕಗ್ನೈಸ್ ಮಾಡೋರೇ ಇಲ್ಲ ಪ್ರತಿ ದಿವಸ ಒಬ್ಬ ಏನೋ ಆವತ್ತೊಬ್ಬ ಒಂದು ಗಿಫ್ಟನ್ನು ತರ ತಂದಿದ್ದಾನೆ ಅವಳಿಗೋಸ್ಕರ ಅವಳಲ್ಲೇ ಇದ್ದಾಳೆ ಅವನು ಹೇಳೋ ಬರಲಿಲ್ಲ ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ದ ಕೊರೆ ಅವನು ಹೇಳಿದ ನೋಡ ಯಾ ಅವಳು ಮ ಕೆಂಪು ರೆಡ್ ಕಲರ್ ಮೊಬೈಲೇ ಇಟ್ಕೊಂಡಿದ್ದಾಳೆ ಅವಳೇ ಕಣೋ ಅಂತ ಹೇಳಿದ್ರು ನೋಡಿದಾಗ ಅವಳು ಕ ಮುಖ ಮುಚ್ಕೊತಿದ್ದಾಳೆ ನೋಡಿದಾಗ ಅವನು ತಂದು ಗಿಫ್ಟನ್ನು ಕಾಲಲ್ಲಿ ಒದ್ದು ಅದನ್ನೆಲ್ಲ ಪುಡಿ ಪುಡಿ ಮಾಡ್ತಾ ಇದ್ದಾನೆ ಅಂದರೆ ಏನಾಯಿತು ನಿಮಗೆ ಮೇಕಪ್ ಇಲ್ಲದೇ ಇದ್ದರೆ ನಿಮ್ಮನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅರ್ಥ ಅರ್ಥ ಏನು ಅಂದರೆ ಗಂಡನಿಗೆ ಹೇಳಬೇಕಾದರೆ ನಿಮ್ಮ ನಿಮ್ಮ ಇದನ್ನು ನೋಡ್ಕೊಳ್ಬೇಕು ಅಂತೇಳಿ ಬರೀ ಬೇರೆಯವರಿಗೆ ಹೇಳಿದ್ರೆ ಸಾಲ ನೀವು ಕೂಡ ಅದೇ ರೀತಿಯಲ್ಲಿ ಯೂಸ್ ಮಾಡಬೇಕು ಗಂಡ ಹೆಂಡಿರು ಒಟ್ಟಿಗೆ ಇದ್ದರೇನೆ ಸೇವಿಂಗ್ ಮಾಡಿದರೇನೆ ಸಂಸಾರ ಉಳಿತದೆ ಅವರು ನೀನು ಅಷ್ಟು ಮಾಡ್ತಿದ್ದೆ ನೀನು ಇಷ್ಟು ಮಾಡ್ತಿದ್ದೆ ಅಂದರೆ ಬರೇ ಅದು ಜಗಳ ಜಗಳದ ಒಂದು ಕ್ಷೇತ್ರವಾಗ್ತದೆ ಆಯಿತಾ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಅಂತ